ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಕೇಳ್ತಾ ಇದ್ದಾರೆ ಬ್ರೋ, ಸಂಬಂಧಿಕರ ಬಗ್ಗೆ ಒಂದು ವಿಡಿಯೋ ಮಾಡಿ, ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡಿ. ಯಾರು ಕೂಡ ಇವಾಗ ನಾವು ಕಷ್ಟದಿದ್ದಾಗ ಬರಲ್ಲ ಸಂಬಂಧಿಕರು ಯಾಕೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಸಂಬಂಧಿಕರ ಮೇಲೆ ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಾವು ಒಂದು ಜಗತ್ತಿಗೆ ಒಂದು ಕಾಲನ್ನ ಇಟ್ಟು ಅಂತಂದರೆ, ನಾವು ಜನಿಸಿದ ತಕ್ಷಣ, ನಾವು ಹುಟ್ಟಿದ ತಕ್ಷಣ, ಓಕೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ, ಎಲ್ಲ ಕೂಡ ವಿಶಾಲವಾಗಿ ಕಾಣ್ತಾ ಇರುತ್ತೆ. ಸಂಬಂಧಿಕರಾಗ್ಬೋದು, ತಂದೆ ತಾಯಿ ಆಗ್ಬೋದು, ಬೆಳೀತಾ ಬೆಳೀತಾ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ನಾವು ಕಷ್ಟದಲ್ಲಿದ್ದಾಗ ಯಾರೂ ಕೂಡ ಬರಲ್ಲ, ತಂದೆ ತಾಯಿನ ಬಿಟ್ಟು ಯಾರೂ ಕೂಡ ಬರಲ್ಲ. ಇದೇನಕ್ಕೆ ಒಂದು ಹೇಳ್ತೀನಿ ಕೇಳಿ. ನಾವು ಚಿಕ್ಕವರಿದ್ದಾಗ ನಮಗೆ ಮೈಂಡು ಶಾರ್ಪ್ ಇರಲ್ಲ, ನಮಗೆ ಥಿಂಕ್ ಮಾಡೋ ಕೆಪಾಸಿಟಿ ಇರಲ್ಲ ಅವಾಗ. ಸೊ ಅವಾಗ ಯಾರೇ ಬಂದು ನಮ್ಮನ್ನು ಮಾತಾಡ್ಸೋರು, ಹಾಯ್ ಲಿಕೇಶ್ ಅಂದರೆ ಹೇಳಿ ಅಂತ ಅಲ್ಬಿಟ್ಕೊಂಡು ಮಾತಾಡ್ಸ್ತಿದ್ರು ಅಲ್ವಾ. ಬಟ್ ಹೋಗ್ತಾ ಹೋಗ್ತಾ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಮೆಚುರಿಟಿ ಬರೋದಕ್ಕೆ ಶುರುವಾಯಿತು, ಥಿಂಕಿಂಗ್ ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ಶುರುವಾಯಿತು. ಆವಾಗ ಗೊತ್ತಾಗೋದಕ್ಕೆ ಶುರುವಾಯಿತು ಯಾರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನನ್ನ, ನಮ್ಮನ್ನು ಯಾವ ರೀತಿ ಅವರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾರು ನಮ್ಮ ಕಷ್ಟದಲ್ಲಿದ್ದಾಗ, ನಮಗೆ ಕಷ್ಟದಲ್ಲಿದ್ದಾಗ ಯಾರು ಬಂದು ನಮ್ಮಿಂದ ಕೈ ಜೋಡಿಸ್ತಾ ಇದ್ದಾರೆ ಅನ್ನೋದು ಹೋಗ್ತಾ ಹೋಗ್ತಾ ನಮ್ಗೆ ಏಜ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಅಲ್ವಾ. ಇದು ನೀವು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಇದ್ದೀರಾ. ಸೊ ಆ ಒಂದು ಕಾರಣಕ್ಕೆ ತುಂಬ ಜನ ಹೇಗೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಓಕೆನಾ. ಯಾರು ಕೂಡ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಸಂಬಂಧಿಕರಿಗಂತೂ ರೆಸ್ಪೆಕ್ಟ್ ಕೊಡೋದೇ ಇಲ್ಲ ಇತ್ತೀಚಿನ ಜಗತ್ತಲ್ಲಂತೂ. ಅದೇನೋ ಗೊತ್ತಿಲ್ಲಪ್ಪ, ಸಂಬಂಧಿಕರುಗಳು ಕೆಲವೊಂದಷ್ಟು ಜನ ಬೇರೆಯವರು ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ, ಬೇರೆಯವ್ರ ಬಗ್ಗೆನೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರು ಹಿಂಗಂತೆ ಇವ್ರು ಹಂಗಂತೆ ಅಂತ ಮಾತಾಡ್ಕೊಂಡು ಅವರು ಸಮಯನ ಕಳೀತಾ ಇದ್ದಾರೆ. ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರೂ ಕೂಡ ಸಂಬಂಧಕ್ಕೆ ಬೆಲೆನೇ ಕೊಡ್ತಾ ಇಲ್ಲ, 0% ಬೆಲೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಓಕೆ, ಸಂಬಂಧಿಕರಿಗೆ 0% ಬೆಲೆ ಕೊಡ್ತಾ ಇದ್ದೀರಾ. ಆಮೇಲೆ ಫ್ರೆಂಡ್ಸ್ಗಳು, ಫ್ರೆಂಡ್ಸ್ಗಳು ಕೂಡ ಇವಾಗ ಎಲ್ಲರೂ ಕೂಡ ನಂಬೋದನ್ನು ಬಿಟ್ಬಿಟ್ಟಿದ್ದಾರೆ. ಫ್ರೆಂಡ್ಸು ನಮ್ಗೆ ಯಾವನು ಬೆಳಗೋರು, ಸಿಂಗಲ್ ಆಗಿರ್ತೀವಿ ಅನ್ನೋದನ್ನೆಲ್ಲ ಬಂದ್ಬಿಟ್ಟಿದೆ ಇವಾಗ. ಕಾರಣ ಇಷ್ಟೇ, ನಾವು ಒಂದು ಯಾರೋ ಒಂದು ವ್ಯಕ್ತಿನ ನಾವು ಇಷ್ಟಪಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಈಗ ನಾವು ಒಂದು ಫ್ರೆಂಡ್ಸ್ನ ಮಾಡ್ತಾ ಇದೀವಿ, ಯಾರ ಜೊತೆ ಒಬ್ಬನ ಸೇರ್ತಾ ಇದೀವಿ ಅಂತಂದ್ರೆ ಅವನಿಂದ ಏನಾದರೂ ನಮ್ಗೆ ಏನಾದರೂ ಕೊರತೆ ಆಗುತ್ತಾ, ಹಾಂ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನ ನಾವು ನೋಡಬೇಕು. ಒಳ್ಳೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು. ಏಕೆ ಸಿಗ್ತಾರೆ ಫ್ರೆಂಡ್ಶಿಪ್ ಮಾಡೋಕ್ಕೆ, ಏರೇ ಪೂರ್ತಿ ಸಿಗ್ತಾರೆ. ಒಂದು ಗ್ಯಾಂಗ್ನೇ ಕಟ್ಕೋಬೋದು, ಒಂದು ಸಂಘನೇ ಮಾಡ್ಕೋಬೋದು, ಫ್ರೆಂಡ್ಶಿಪ್ಗಳು ಅಷ್ಟು ಸಿಗ್ತಾರೆ, ಏರೇ ಪೂರ್ತಿ ಸಿಗ್ತಾರೆ. ಫ್ರೆಂಡ್ಶಿಪ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಯಾರು ನಿಮ್ಮ ಜೊತೆ ಇರ್ತಾರೆ ಅನ್ನೋರ ಜೊತೆ ನಾವು ಫ್ರೆಂಡ್ಶಿಪ್ನ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಜನ ಏನು ಗ್ರೂಪ್ ಮಾಡಿಕೊಂಡು ನಮ್ದೇವ ಅಂತ ಇರ್ತಾರೆ, ಅದೆಲ್ಲ ಅಲ್ಲ. ಅವ್ರು ಅವಾಗಳು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಕಷ್ಟದಲ್ಲಿ ಬಂದಾಗ ಯಾರೂ ಬರಲ್ಲ. ಅದಕ್ಕೋಸ್ಕರ 100 ಸಲ ಯೋಚನೆ ಮಾಡ್ಬಿಟ್ಟು ಒಂದು ಫ್ರೆಂಡ್ಶಿಪ್ ಮಾಡಬೇಕು. ಒಂದು ವ್ಯಕ್ತಿ ಜೊತೆ ನೀವು ಸೇರ್ತಾ ಇದ್ದೀರಾ, ಅವ್ನ ಜೊತೆ ಜೀವನನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ, ಒಂದು ಏನೋ ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಥಾಟ್ಸ್ಗಳನ್ನ ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀರಾ ಅಂತಂದರೆ, ಒಳ್ಳೆ ವ್ಯಕ್ತಿಗಳ ಜೊತೆ ಶೇರ್ ಮಾಡಬೇಕು, ಒಳ್ಳೆ ಫ್ರೆಂಡ್ಶಿಪ್ ಇರೋರ ಜೊತೆ ನೀವು ಶೇರ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಯಾರೋ ತುಕಾಲಿ ನನ್ನ ಮಗನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವನ ಜೊತೆ ಹೇಳ್ಕೊಳ್ತಿದ್ರೆ, ಅವನು ಎಲ್ಲ ಕಡೆ ರೇಡಿಯೋ ಥರ ಆ ಕಡೆ ಈ ಕಡೆ ಎಲ್ಲ ಬಿಡ್ತಾ ಇರ್ತಾನೆ, ನಿಮ್ಮ ಲೈಫು ಎಕ್ಕೊಟ್ಟೋಗ್ತಾ ಇರುತ್ತೆ, ನಿಮ್ಮ ಒಂದು ಲೈಫ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗೋಗುತ್ತೆ. ಸೊ ಈ ಥರನೇ ವಿಷಯಗಳು ಶೇರ್ ಆಗೋದು ಫ್ರೆಂಡ್ಶಿಪ್ಪಿಂದ ಶುರು ಆಗುತ್ತೆ, ಆಮೇಲೆ ಎಲ್ಲರಿಗೂ ಸಂಬಂಧಿಕರು ಅದಕ್ಕೆ ಇದಕ್ಕೆ ಎಲ್ಲ ಕಡೆ ಹೋಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಫ್ರೆಂಡ್ಶಿಪ್ನ ಮೊದಲು ಕರೆಕ್ಟಾಗಿ ಮಾಡಿ, ಓಕೆನಾ. ಇದು ಫ್ರೆಂಡ್ಶಿಪ್ ಬಗ್ಗೆ. ನೆಕ್ಸ್ಟು, ತಂದೆ ತಾಯಿಗೆ ತುಂಬ ಜನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಲ್ಲ. ಓಕೆ, ಗೊತ್ತಿಲ್ಲ ನನಗೇನು ಅಂತ. ಚಿಕ್ಕವರಾಗಿದ್ದಾಗ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇರ್ತೀರ, ಬಟ್ ಬೆಳೀತಾ ಬೆಳೀತಾ ರೆಸ್ಪೆಕ್ಟ್ ಯಾರೂ ಕೊಡಲ್ಲ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ, ತುಂಬ ಜನಕ್ಕೆ ಬಿಸಿ ರಕ್ತ ಎಲ್ಲ ಇರುತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಬೆಳೆಸಿರ್ತಾರೆ ಕಣ್ರಪ್ಪ. ಇವಾಗ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಒಂದು 26-27 ಏಜ್ ಒಳಗೆ ನೀವು ಒಂದು ಕೆಲಸ ತಗೊಳ್ತೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವು ನಿಮ್ಮ ತಂದೆ ತಾಯಿನ ಮರೆತು ಬಿಡ್ತೀರ. ಕಾರಣ ಏನು? ನಿಮಗೆ ಆದಂಥ ಒಂದು ದುಡ್ಡು ಬರುತ್ತೆ, ಕೆಲಸ ಸಿಕ್ಕಿರುತ್ತೆ, ನಿಮ್ಮ ಕಾಲ ಮೇಲೆ ನೀವು ನಿಂತಿರ್ತೀರ, ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿನ ಮರೆತು ಬಿಡ್ತೀರ. ಬಟ್ ಆ ಒಂದು 27 ವರ್ಷ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೋಸ್ಕರ ಅನ್ನೋದನ್ನ ನೀವು ಒಂದೇ ಸಲ ಯೋಚನೆ ಮಾಡಬೇಕು. ತಿಂಗಳಿಗೆ ಇಲ್ಲ ಅಂತಂದ್ರೂ ಒಂದು 50,000 ನಿಮ್ಮ ಮೇಲೆ ಖರ್ಚಾಗಲ್ವಾ ಹೇಳಿ. ಇದು ಸ್ಕೂಲ್ ಫೀಸ್ ಅಂತೆ, ಅದಂತ ಇದು ಅಂತ ಅಂದ್ಕೊಂಡು ತಿಂಗಳಿಗೆ ಜಾಸ್ತಿ ಬೇಡ, 50,000, 40,000, 30,000, 20,000 ದುಡ್ಡಲ್ವಾ ಅದೆಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡ್ರಪ್ಪ. ನೀವು ಯಾವುದೇ ಒಂದು ಸ್ಥಾನಕ್ಕೆ ಹೋದ್ರೂ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ. ನೀವು ಯಾರನ್ನ ರೆಸ್ಪೆಕ್ಟ್ ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ರೆಸ್ಪೆಕ್ಟ್ ಮಾಡ್ತಿರೋ ಅಥವಾ ನಿಮ್ಮ ಸಂಬಂಧಿಕರು ರೆಸ್ಪೆಕ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ, ಅವ್ರು ಬೈದರೂ ಬಯಸ್ಕೊಳ್ಳಿ, ಏನಂದರೂ ಅನ್ಸ್ಕೊಳ್ಳಿ, ಹೊಡೆದ್ರು ಹೊಡೆಸ್ಕೊಳ್ಳಿ, ಅದು ಎಷ್ಟಾದರೂ ಆಗಿರಲಿ ಏಜು. ಬಟ್ ತುಂಬ ಜನ ಏಜ್ ಆಗಿದ್ದಾಗ ಹೊಡೆಯೋಕೆ ಹೊಂಟೋಗ್ತಾರೆ, ಅವ್ರು ಏನಾದರೂ ಹೊಡೆದ್ರೆ ಮಕ್ಕಳುಗಳಿಗೆ ಅವರೇ ಹೊಡೆಯೋಕೆ ಹೊಂಟೋಗ್ತಾರೆ.
ಗೊತ್ತಿಲ್ಲ ಅದೇನು ಅಂತ. ಒಂದು ನೆನಪಿರಲಿ, ನೀವು ಏನೇ ಬದುಕ್ತಾ ಇದ್ದೀರಾ, ಆರಾಮಾಗಿ ಮನೇಲಿ ನಿದ್ದೆ ಮಾಡ್ತಾ ಇದ್ದೀರಾ, ರಗ್ಗು ಉತ್ಕೊಂಡು ಅಂತಂದರೆ ನಿಮ್ಮ ತಂದೆ ತಾಯಿ ಕಾರಣ. ನಿಮ್ಮ ತಂದೆ ತಾಯಿ ಮನೆ ಕಟ್ಟಿರೋದಕ್ಕೆ ನೀವು ಮನಗ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿ ಬಾಡಿಗೆ ಕೊಡ್ತಾ ಇರೋದಕ್ಕೆ ಮನಗ್ತಾ ಇದ್ದೀರಾ ಅಲ್ವಾ. ಥಿಂಕ್ ಯುವರ್ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತಂದೆ ತಾಯಿ ಬಗ್ಗೆ. ಯಾವತ್ತೂ ಕೂಡ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡ್ದೇ ಇರಬೇಡಿ, ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಇವಾಗ ಸಂಬಂಧಿಕರು ಮ್ಯಾಟ್ರಿಗೆ ಬರೋಣ. ಸಂಬಂಧಿಕರನ್ನ ಯಾಕೆ ಜನಗಳು ರೆಸ್ಪೆಕ್ಟ್ ಮಾಡೋದು ನಿಲ್ಲಿಸ್ಬಿಟ್ರು ಗೊತ್ತಾ? ಸಿಂಪಲ್ ಸಿಂಪಲ್, ನನ್ನ ಪ್ರಕಾರ ನನ್ನ ಥಿಂಕಿಂಗ್ ಲೆವೆಲ್ನಲ್ಲಿ ಹೇಳ್ತಾ ಇದ್ದೀನಿ. ಕೆಲವಾಗ ನಾನೊಂದು ಎಕ್ಸಾಮ್ ಬರ್ದೀನಿ ಅಂತಂದರೆ ಅದರಲ್ಲಿ ಪಾಸ್ ಆದ ಫೇಲ್ ಆದಂತ ನನಗೆ ಎಕ್ಸೈಟ್ಮೆಂಟ್ ಇರೋಲ್ಲ, ಬಟ್ ಸಂಬಂಧಿಕರಿಗೆ ಇರುತ್ತೆ. ಏನಪ್ಪ ಪಾಸ್ ಆದೇನಪ್ಪ ಫೇಲ್ ಆದೇನಪ್ಪ ಅಂತ 20 ಸಲ ಕೇಳ್ತಾ ಇರ್ತಾರೆ ಅಲ್ವಾ. ಸೊ ನೀವೇನಾದ್ರು ಪಾಸ್ ಆದೆ ಅಂತ ಹೇಳ್ಬಿಡಿ. ಸಿಂಪಲ್, ಅವ್ರು ಒಂದೇ ಮಾತು ಹೇಳೋದು, ಪಾಸ್ ಆದ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಒಂದು ಒಳ್ಳೆ ಕೆಲಸ ತಗೋ, ಇಷ್ಟೇ ಹೇಳೋದು. ಜಾಸ್ತಿ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಫೇಲ್ ಆದೆ ಅಂತೇಳಿ ನೂರು ಥರ ಮಾತಾಡ್ತಾರೆ. ಪಾಸ್ ಆಗಿದ್ರೆ ಅದಕ್ಕೆ ಹೋಗ್ಬೋದಿತ್ತು, ಪಾಸ್ ಆಗಿದ್ರೆ ಈ ಫೀಲ್ಡ್ಗೆ ಹೋಗ್ಬೋದಿತ್ತು, ಪಾಸ್ ಆಗಿದ್ರೆ ಈ ಕೆಲಸ ಸಿಕ್ತಿತ್ತು ಅಂತ ಹೇಳ್ತಾರೆ. ಅದೇ ನೀವು ಪಾಸ್ ಆಗಿದ್ದಾಗ ಯಾಕೆ ಆ ಥರ ಹೇಳಲ್ಲ ಅವರು ಸಜೆಷನ್ಸ್ನ? ಇದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಏನನ್ನ ಬಯಸ್ತಾ ಇದಾರೆ ಅಂತ. ಒಳ್ಳೇದನ್ನ ಬಯಸ್ತಾ ಇದಾರೆ, ಕೆಟ್ಟದನ್ನ ಬಯಸ್ತಾ ಇದಾರೆ ಅಂತ ಸಿಂಪಲ್ಲಾಗಿ ಗೊತ್ತಾಗುತ್ತೆ ಅಲ್ವಾ. ನೀವು ಫೇಲ್ ಆದಾಗ ಎಷ್ಟೆಲ್ಲ ಮಾತಾಡ್ತಾರೆ. ನನಗೆ ಒಂದು ಬೇಜಾರೇನು ಅಂತಂದರೆ, ಇವಾಗ ನಾನು ಫೇಲ್ ಆದೆ ಅಂತಂದರೆ ನನ್ನ ಬಗ್ಗೆ ಮಾತಾಡ್ಬೇಕು, ಅವನು ಓದಲಿಲ್ಲ ಅದಕ್ಕೋಸ್ಕರ ಫೇಲ್ ಆದ ಅಂತ. ಬಟ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾರೆ, ಅವ್ನ ತಂದೆ ತಾಯಿ ಕರೆಕ್ಟಾಗಿ ಓದಿಸ್ಲಿಲ್ಲ ಚಿಕ್ಕದ್ರಿಂದ ಅಂತ ಅವ್ರ ಬಗ್ಗೆ ಮಾತಾಡ್ತಾರೆ. ಅದು ತಪ್ಪು, ಅವ್ರು ಏನು ಕೊಡ್ಬೇಕಂತ ನನಗೆ ಕೊಟ್ಟಿದ್ದಾರೆ, ಓದಪ್ಪ ಅಂತ ಕಾಲೇಜಿಗೆ ಸೇರಿಸಿದ್ದಾರೆ, ನಾನು ಫೇಲ್ ಆದರೆ ಅದು ನನ್ನ ತಪ್ಪು ಅಲ್ವಾ. ನನಗೆ ಬೈಯೋದು ಸರಿ, ಅದು ಓಕೆ. ಬಟ್ ಅವ್ರೇನು ಅಂತಂದರೆ ನಮಗೆ ಬೈಯಲ್ಲ, ಫ್ಯಾಮಿಲಿಗೆ ಬೈತಾರೆ ಅಲ್ವಾ. ಫ್ಯಾಮಿಲಿಗೆ ಹೋದಾಗ ಏನಾಗುತ್ತೆ, ಬೇಸ್ಮೆಂಟ್ಗೆ ಹೋದರೆ ಯಾರು ತಾನೇ ಕೋಪ ಬರಲ್ಲ, ಯಾರು ತಾನೇ ಸಂಬಂಧಿಕರು ರೆಸ್ಪೆಕ್ಟ್ ಮಾಡ್ತಾರೆ, ಯಾರೂ ಮಾಡಲ್ಲ. ಸಿಂಪಲ್. ಸೊ ಮುಂಚೆ ಎಲ್ಲ ಕಾಲ ಹೇಗಿರ್ತಿತ್ತು ಅಂತಂದರೆ, ಸಂಬಂಧಿಕರನ್ನ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿದ್ರು, ರೆಸ್ಪೆಕ್ಟ್ ಕೊಟ್ಟು ಜನಗಳನ್ನ ಮನೆಗೆ ಕರೆಸ್ಕೊಳ್ತಿದ್ರು. ಬಟ್ ಇವಾಗ ಯಾರೂ ಕೂಡ ಯಾರನ್ನು ಕರೆಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಈ ಸಂಬಂಧಿಕರು ಎಲ್ಲೋ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಆ ಥರ ಬೇರೆಯವ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವಾಗ ಅವರು ಒಂದು ಸಂಘನೇ ಕಟ್ಕೊಬಿಡ್ತಾರೆ, ಬೇಕಾರೆ ಮಾತಾಡೋ ಸಂಘನೇ ಕಟ್ಕೊಬಿಡ್ತಾರೆ ಹಂಗೆ. ಸೊ ಆ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಿಕರನ್ನ ನಂಬೋದನ್ನ ತುಂಬ ಜನ ಬಿಟ್ಬಿಟ್ಟಿದ್ದಾರೆ. ಸಿಂಪಲ್, ಇಷ್ಟೇ ಕಂಡ್ರಪ್ಪ ಕಾರಣ. ಸೊ ಈ ಥರ ತುಂಬ ಬರುತ್ತೆ, ಅದು ಇದು ಏನೇನೋ ಇರುತ್ತೆ. ಸೊ ಮುಂಚೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು ಸಂಬಂಧಿಕರು, ಎಲ್ಲ ಮಾಡ್ತಾಯಿದ್ರು. ಬಟ್ ಈಗ ಅಟ್ ಪ್ರೆಸೆಂಟ್ ನನ್ನ ಜನ್ರೇಷನಲ್ಲಿ ಯಾರೂ ಕೂಡ ಯಾರೂ ಬರಲ್ಲ. ಅದೊಂದನ್ನು ತಿಳ್ಕೊಬಿಡಿ. ಯಾವತ್ತೂ ಇಂಡಿಪೆಂಡೆಂಟ್ ಲೈಫ್ನ ನೀವು ಸರ್ವೈವ್ ಮಾಡಬೇಕು. ನೀವು ಬದುಕಿದ್ರೆ ಮಾತ್ರ ಲೈಫು, ನೀವು ಒಂದೊಳ್ಳೆ ಕೆಲಸ ತಗೊಂಡ್ರೆ ಮಾತ್ರ ಲೈಫು. ಯಾರನ್ನು ನಂಬ್ಕೊಂಡ್ರು ಏನೂ ಆಗಲ್ಲ. ಇದು ನನ್ನ ಅನಿಸಿಕೆ ಸಂಬಂಧಿಕರ ಮೇಲೆ. ಒಂದು ಮಾತು ಹೇಳ್ತೀನಿ, ಇನ್ನೂ ಕೂಡ ಬದುಕಿದ್ದಾರೆ ಒಂದಷ್ಟು ಸಂಬಂಧಿಕರು, ಒಳ್ಳೆಯ ಸಂಬಂಧಿಕರು ಇನ್ನೂ ಕೂಡ ಬದುಕಿದ್ದಾರೆ. ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಒಂದೇನು ಅಂತಂದರೆ, ನೀವು ಬೆಳೀತಾ ಇರುವಂಥ ಸಮಯದಲ್ಲಿ ನಿಮಗೆ ಥಿಂಕಿಂಗ್ ಲೆವೆಲ್ ಇರಲ್ಲ, ಮೆಚ್ಯೂರಿಟಿ ಇರಲ್ಲ ಅಂತ ಹೇಳಿದ್ದೆ. ಆದರೆ ನೀವು ನೋಡಿರ್ತೀರ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತೆ ನಿಮಗೆ ಅಲ್ವಾ. ನಿಮ್ಮನ್ನು ಯಾರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾರು ನಿಮ್ಮನ್ನು ತುಂಬ ಕೇರ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರನ್ನ ನೀವು ರೆಸ್ಪೆಕ್ಟ್ ಮಾಡಿ, ಓಕೆನಾ? ನೀವೊಂದು ಸ್ಥಾನಕ್ಕೆ ಹೋದಾಗ, ಏನೋ ಒಂದು ಕೆಲಸ ಸಿಕ್ಕಾಗ ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಬಟ್ ಆ ಸಮಯದಲ್ಲಿ ನೀವು ಬೆಳೀತಾ ಇರುವಂಥ ಸಮಯದಲ್ಲಿ ಯಾರು ನಿಮ್ಮ ಕೆಟ್ಟದನ್ನು ಬಯಸಿರ್ತಾರೆ ಅಂಥವ್ರನ್ನ ನೀವು ನೋಡ್ಕೊಂಡಿರ್ತಾರೆ. ಅವ್ರನ್ನ ನಿಮ್ಮ ರುಬ್ಬಿ, ನಿಮ್ಗೆ ಏಜ್ ಬಂದಾಗ ನೀವು ಅವ್ರನ್ನ ರುಬ್ಬಬೇಕು, ಓಕೆನಾ? ಯಾಕೆಂತಂದ್ರೆ ಅವರು ನೀವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ರುಬ್ಬಿರ್ತಾರಲ್ಲ, ಸೊ ವಾಪಸ್ ನೀವು ಅವರು ರುಬ್ಬಬೇಕು, ಓಕೆನಾ? ಸೊ ಆ ಒಂದು ಕಾರಣಕ್ಕೆ ಯಾರು ನಿಮಗೆ ಸಹಾಯ ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳಿ. ಅವರು ಕೂಡ ನೀವು ಸಹಾಯ ಮಾಡಿ ಸಂಬಂಧಿಕರು ಇನ್ನೂ ಕೂಡ ಬದುಕಿದ್ದಾರೆ ಕೆಲವೊಂದಷ್ಟು ಸಂಬಂಧಿಕರು ಒಳ್ಳೆಯವರು. ಸೊ ಅಂಥವ್ರು ರೆಸ್ಪೆಕ್ಟ್ ಮಾಡಿ. ಅವ್ರಿಗೆ ನೀವು ಯಾವುದೇ ರೀತಿ ಕೆಟ್ಟದನ್ನು ಬಯಸಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಒಂದು ಒಳ್ಳೇದು ಅಂದರೆ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ನೀವು ಯಾವಾಗ ಒಳ್ಳೇದನ್ನ ಬಯಸ್ತೀರಾ ಬೇರೆಯವ್ರಿಗೆ, ಅವಾಗ ನಿಮಗೂ ಕೂಡ ಆಟೋಮೆಟಿಕ್ಕಾಗಿ ಒಳ್ಳೇದಾಗುತ್ತೆ. ಸೊ ಇದು ಸಂಬಂಧಿಕರ ಬಗ್ಗೆ. ಸೊ ತುಂಬ ಜನ ಕೇಳಿದರೆ ಈ ಸಂಬಂಧಿಕರ ಬಗ್ಗೆ ಮಾತಾಡಿ ಅಂತ. ಸೊ ಫೈನಲಾಗಿ ಮಾತಾಡಿದ್ದೀನಿ. ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪನಾದರೂ ಮೋಟಿವೇಟ್ ಮಾಡಿದೆ ಅಂತ ಅಂದ್ಕೊಡ್ತೀನಿ. ನಾನು ಹೇಳೋದು ಒಂದೇ ಕೊನೆಯಲ್ಲಿ ಏನಂತಂದರೆ, ಆದಷ್ಟು ನಿಮ್ಮ ಲೈಫ್ನ ನೀವೇ ಸರ್ವೈವ್ ಮಾಡಿ. ಯಾರೋ ಬರಬೇಕು, ಫ್ರೆಂಡ್ಸ್ ಬರಬೇಕು, ಸಂಬಂಧಿಕರು ಇರಬೇಕು, ಯಾರೂ ಕೂಡ ಬಯಸಬೇಡಿ. ನಿಮ್ಮ ಜೊತೆಗೆ ಕೊನೆಯಲ್ಲಿ ಉಳಿಕೊಳ್ಳೋದು ನಿಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ, ಖಂಡಿತವಾಗ್ಲೂ ಜೀವನದಲ್ಲಿ ಮುಂದಕ್ಕೆ ಹೋಗ್ತೀರಾ. ಯಾವಾಗ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಲ್ಲ, ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ಅಷ್ಟರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಜಾಸ್ತಿ ವಿಡಿಯೋ ಅಷ್ಟರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿಂಗ್ ಕಡ್ರಪ್ಪ ಎಲ್ರಿಗೂ ಬಚ್ಚಿ ಕೊಂಚ ಮಾತಾಡೋಣ.